ಹಲೋ ಆಶಾ. ನಮಸ್ಕಾರ ಜಮೀನ್ದಾರರಿಗೆ. ಯಾರು ಆಶಾ? ತಾವು ಆಶಾ? ಅದು ನಿನ್ನ ತಪ್ಪು ಕಲ್ಪನೆ. ನಾನು ಯಾವ ಜಮೀನ್ದಾರನೂ ಅಲ್ಲ, ಯಾವ ಧನಿಕನೂ ಅಲ್ಲ. ನಾನೊಬ್ಬ ಜಮೀನ್ದಾರ ಸಾಕಿದ ಅನಾಥ. ಯಾಕೆ ಈ ರೀತಿ ಮಾತನಾಡುತ್ತಿದ್ದೀರಾ? ಜಮೀನ್ದಾರರ ಮನೆತನಕ್ಕೆ ಅರಸನಾಗಿ ಬಾಳುವ ನಿಮಗೆ ದೇವರು ಯಾವುದಕ್ಕೆ ಕಮ್ಮಿ ಮಾಡಿದ್ದಾನೆ ಹೇಳಿ. ಆಶಾ, ನೀನೆನ್ನುವುದು ನಿಜ ಇದೆ, ಆದರೆ ನನ್ನ ಸತ್ಯ ಸಂಗತಿಯನ್ನು ನಿನ್ನ ಮುಂದೆ ಹೇಳಿದ್ರೆ ನೀನೇ ಆಶ್ಚರ್ಯ ಪಡುವೆ. ಹಾಗೇನಿಲ್ಲ, ಅದೇನಂತ ಸಂತೋಷವಾಗಿ ಹೇಳಿ. ನೋಡು ಆಶಾ, ಸತ್ಯವಾಗಿಯೂ ನಾನೊಬ್ಬ ಅನಾಥ. ನಾನು ಚಿಕ್ಕವನಿದ್ದಾಗ ನನ್ನ ಹೆತ್ತವರು ಸತ್ತು ಹೋಗಿಬಿಟ್ಟರು. ಅನಾಥನಾದ ನಾನು ಮನೆ ಮನೆ ಭಿಕ್ಷೆ ಬೇಡಿ ತಿನ್ನುವುದನ್ನು ಕಂಡು ಕರುಣೆ ಪಟ್ಟು ನನ್ನನ್ನು ಸಾಕಿ ಸಲುಹಿದರು ಆ ದಯಾನಂದನ ತಾಯಿಯವರು. ಮತ್ತೆ ಆ ದಯಾನಂದನು ಕೂಡ ನನ್ನನ್ನು ತನ್ನ ಒಡ ಹುಟ್ಟಿದ ತಮ್ಮನಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾನೆ ಆ ದಯಾಳು ಗುಣದ ದಯಾನಂದ. ನೋಡಿ, ತಮ್ಮಂತ ವಿಶಾಲ ಹೃದಯದವರು, ತಮ್ಮಂತ ಭಾಗ್ಯವಂತರು ಈಗಿನ ಕಾಲದಲ್ಲಿ ಸಿಗುವುದು ತುಂಬಾ ವಿರಳ. ಅದು ಎಲ್ಲವೂ ಆ ನನ್ನ ಸಾಕು ತಾಯಿಯ ಆಶೀರ್ವಾದ. ಹಾಗೆ ಶ್ರೀರಾಮಚಂದ್ರನ ತಿರುವಣ ನನ್ನ ಧರ್ಮವೀರ ದಯಾನಂದನ ಕರುಣೆ. ನೀವು ಹೇಳುತ್ತಿರುವ ಮಾತು ನಿಜವಿದೆ. ಅವರ ತ್ಯಾಗ ಮಮತೆ ಮಮಕಾರದ ಮುಂದೆ ಯಾವುದೂ ಸಾಟಿಯಾಗಲಾರದು. ಆಶಾ, ನೀನು ತಪ್ಪಾಗಿ ತಿಳಿದುಕೊಳ್ಳದಿದ್ದರೆ ನಾನು ನಿನ್ನದೊಂದು ಮಾತು ಕೇಳಬೇಕೆಂದಿದ್ದೇನೆ. ಸಂಕೋಚವಾಗಿ ಹೇಳಿ. ಮತ್ತು ನೀನು ನನ್ನನ್ನು ತಪ್ಪಾಗಿ ಭಾವಿಸಿಕೊಳ್ಳಬಾರದು. ನಿಮ್ಮನ್ನು ನಾವು ತಪ್ಪಾಗಿ ಬಯಸುವುದಿಲ್ಲ. ಯಾಕೆ ಭಯ ಪಡ್ತಾ ಇದ್ದೀರಾ? ಮತ್ತೆ ನೀನು ನನ್ನ ಮೇಲೆ ತಪ್ಪು ತಿಳಿದುಕೊಳ್ಳಲೂಬಾರದು. ನೋಡಿ, ಯಾವ ಕಾರಣಕ್ಕೂ ನಿಮ್ಮನ್ನು ತಪ್ಪಾಗಿ ಭಾವಿಸುತ್ತಿಲ್ಲ, ಅದೇನಂತ ಹೇಳಿ. ಅಂತೂ ನಾನು ನಿನ್ನ ಮನಸ್ಸಿಗೆ ಹತ್ತಿರದ ವ್ಯಕ್ತಿಯಾದಂತಾಯಿತಲ್ಲವೇ ಆಶಾ. ಮನುಷ್ಯ ತನ್ನ ವಯಸ್ಸಿಗೆ ಅನುಗುಣವಾಗಿ ತನ್ನ ಮನದಲ್ಲಿ ಏನಾದರೂ ಒಂದು ಆಶಾ ಗೋಪುರವನ್ನು ಕಟ್ಟಿಕೊಂಡಿರುತ್ತಾನೆ. ಆಸೆ ಆಕಾಂಕ್ಷೆಗಳ ಒಂದು ದೊಡ್ಡ ಹೊರೆಯನ್ನೇ ಹೊತ್ತುಕೊಂಡು ಬಿಟ್ಟಿರುತ್ತಾನೆ ಅಲ್ಲವೇ? ಕರೆಕ್ಟ್ ಆಗಿದೆ ತಮ್ಮ ಮಾತು. ಹಾಗಾದರೆ ನಿನಗೂ ಒಂದು ಏನಾದರೂ ಒಂದು ಆಸೆ ಆಕಾಂಕ್ಷೆಗಳು ಇರಬೇಕಲ್ಲ? ಸಾಕಷ್ಟು ಬಯಕೆಗಳು ಮನದಲ್ಲಿ ಮನೆ ಮಾಡಿದೆ. ಆದ್ರೆ ಏನ್ ಮಾಡುವುದು, ಬಡವರ ಆಸೆಗಳು ಚಿಗುರುವುದರಲ್ಲಿ ಮಣ್ಣಾಗಿ ಹೋಗುತ್ತವೆ. ಅದಕ್ಕಾಗಿ ಆಶಾ, ಆ ನಿನ್ನ ಬಯಕೆಯ ಬಳ್ಳಿಗೆ ನನ್ನಂಥವನು ಪವಿತ್ರತೆ ನೀರನ್ನು ಹಾಕಿ ಆ ಬಳ್ಳಿಯನ್ನು ಬೆಳೆಸಲು ಸಿದ್ಧನಾಗಿ ನಿಂತರೆ. ನಾನೇ ಭಾಗ್ಯವತಿ ಎಂದು ಬಯಸುವೆ. ಆಶಾ, ಬಹುದಿನದಿಂದ ನನ್ನ ಮನದಲ್ಲಿದ್ದ ಆಸೆಯನ್ನು ಇಂದು ನಿನ್ನ ಮುಂದೆ ಮುಚ್ಚಿಡದೆ ಬಿಚ್ಚಿ ಹೇಳುತ್ತಿದ್ದೇನೆ. ಹೇಳಿ. ಆಶಾ, ಅನಾಥನಾದ ನಾನು ಪರರ ಆಸರೆಯಲ್ಲಿ ಅರಸನಂತೆ ಬಾಳುತ್ತಿದ್ದೇನೆ. ನೋಡಿ, ಮತ್ತೆ ಅನಾಥನೆಂಬ ಮಾತು. ನೋಡಿ, ನೇರವಾಗಿ ವಿಷಯಕ್ಕೆ ಬನ್ನಿ. ಆಶಾ, ಈ ನಿನ್ನ ರೂಪ ಸದ್ಗುಣದ ಸಂಕೋಲೆಯಲ್ಲಿ ನಾನು ಬಂಧಿತನಾಗಿ ಬಿಟ್ಟಿದ್ದೇನೆ. ನೀನೇ ನನ್ನ ಮನದ ರಾಣಿಯಾಗುವೆಯಾ ಎಂದು ನಾನು ನಿನ್ನಲ್ಲಿ ಭಯ ತೊರೆದು ಕೇಳುತ್ತಿದ್ದೇನೆ. ಇದಕ್ಕೆ ನಿನ್ನ ಉತ್ತರ? ರವಿ, ಧೈರ್ಯ ಒಂದು ಮರಕ್ಕೆ ಹಬ್ಬುವುದು ಸಹಜ, ಆದರೆ ಆದರೆ ಎಂಬ ಆತಂಕ ಏಕೆ ಆಶಾ? ನೋಡಿ, ನನ್ನ ನಿನ್ನ ಪ್ರೀತಿಗೆ ನಿಮ್ಮನ್ನನವರು ಒಪ್ಪಿಗೆ ಕೊಡಬೇಕಲ್ವೇ? ಆಶಾ, ದಯಾಸಾಗರನಾದ ನನ್ನ ನಮ್ಮ ಮದುವೆಯ ಸುದ್ದಿ ಕೇಳಿದ ತಕ್ಷಣವೇ ಊರು ತುಂಬಾ ಸಿಮಿ ಹಂಚಿ ಬಿಡುತ್ತಾನೆ. ಏನು? ನೋಡಿ ರವಿ, ನಾನೊಬ್ಬ ನಿವೃತ್ತ ಶಿಕ್ಷಕರ ಮಗಳು. ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ತಮಗೂ ಗೊತ್ತಿದ್ದ ಮಾತಿದೆ. ಅಂದಾಗ ನನ್ನಂತ ಬಡವರ ಬಾಳಿಗೆ ಬೆಳಕಾಗಿ ಬರ್ತೇನೆ ಎಂದರೆ ನನ್ನಂತ ಭಾಗ್ಯವಂತ ಯಾರೂ ಇಲ್ಲ. ಆದ್ರೆ ಮುಂದೆ ಎಂದಾದರೂ ತೊಂದರೆ ಆಗ್ಬೋದು, ಅದಕ್ಕಾಗಿ. ನೀನು ಚಿಂತಿಸುವೆ ಆಶಾ, ಚಿಂತಿಸದಿರು. ನಮ್ಮಣ್ಣ ನಮ್ಮಿಬ್ಬರ ಮದುವಿಗೆ ನಗು ನಗುತ್ತಾ ಒಪ್ಪಿಕೊಳ್ಳುತ್ತಾನೆ. ನಿನ್ನಂತ ಸೊಸಿಲೆ ನಮ್ಮ ಮನೆಗೆ ಬರುತ್ತಾರೆಂದರೆ ಸಂತೋಷದಿಂದ ಸ್ವಾಗತ ಬಯಸುತ್ತಾನೆ. ಹಾಗಾದ್ರೆ ನಾನೇ ಭಾಗ್ಯವಂತೆ ಎಂದು ಭಾವಿಸುವೆ. ಆಶಾ, ನೀನು ನನ್ನ ಮನದ ರಾಣಿಯಾಗಿ ಬಂದರೆ ನಾನೇ ಪುಣ್ಯ ಪುರುಷ. ಸಾಕು ಮಾಡಿ ಆ ನಿಮ್ಮ ಹೊಗಳಿಕೆ ಮಾತನ್ನು. ಈ ನನ್ನ ಮನದ ಮಲ್ಲಿಗೆಯನ್ನು ಹೊಗಳದೆ
ಮತ್ಯಾರನ್ನು ಹೊಗಳ ಅವರೇ.